ಏನು ರಾಜಕಾರಣ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಇವತ್ತು ನಾವು ಬೀದಿಗಿಳಿದು ಇಡಿ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಸಾಂಕೇತಿಕವಾಗಿ ಇವತ್ತು ಆಹಾರ ಭದ್ರತೆ ಕಾಯ್ದೆಯನ್ನು ತಂದಿದ್ದು ಸೋನಿಯಾ ಗಾಂಧಿ ಅವರು ಯುಪಿಎ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರು ಯುಪಿಎ ಅಧ್ಯಕ್ಷರಾಗಿ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಹಕ್ಕನ್ನು ಇವತ್ತು ನಮಗೆ ತಂದುಕೊಟ್ರು ಆ ಸಂವಿಧಾನದ ಹಕ್ಕಿನ ಮುಖಾಂತರ ಇಡಿ ದೇಶದ ಜನರಿಗೆ ನಾವು ಆಹಾರ ಪದ್ಧತಿ ಕಾಯ್ದೆ ಅಡಿಯಲ್ಲಿ ಅಕ್ಕಿಯನ್ನು ಹಂಚ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಅವತ್ತಿನ ಕಾಲದಲ್ಲಿ 20 ರೂಪಾಯಿಗೂ ಹೆಚ್ಚು ಹಣ ಕೊಟ್ಟು ರಾಜ್ಯ ಸರ್ಕಾರ 3 4 5 ಆ ರಾಜ್ಯಕ್ಕೆ ತಕ್ಕಂತೆ ಹಣವನ್ನು ಬೆರೆಸಿ ಹಕ್ಕಿಯನ್ನು ಹಂಚಾಯಿತು ಆದರೆ ನಮ್ಮ ರಾಜ್ಯದಲ್ಲಿ ಅಧಿಕಾರ ತೆಗೆದುಕೊಂಡ ಮೊದಲನೇ ದಿನದಿಂದ ಬಡವರಿಗೆ 5 ಕೆಜಿ ಅಕ್ಕಿಯನ್ನು ನಾವು ಕೊಟ್ಟುಕೊಂಡು ಬಂದೋ ಅದಾದ ಮೇಲೆ ಸಿದ್ದರಾಮಯ್ಯನವರು 7 ಕೆಜಿಗೆ ಏರಿಸಿದ್ರು ಈಗ ನಾವು ಚುನಾವಣೆಯ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೇವೆ ಆ ಮಾತನ್ನ ಉಳಿಸಿಕೊಳ್ಳೋದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಬದ್ಧತೆ 5 ಗ್ಯಾರಂಟಿಗಳ ಪೈಕಿ ಈಗಾಗಲೇ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಇವತ್ತೆಲ್ಲ ನೀವು ಪೇಪರ್ ಅಲ್ಲಿ ನೋಡಿದ್ದೀರಿ 3,30,00,000 ಮಹಿಳೆಯರು ಈಗಾಗಲೇ ಪ್ರಯಾಣವನ್ನ ಕಳೆದ 3-4 ದಿನದಿಂದ ಮಾಡಿದ್ದಾರೆ ತೀರ್ಥಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಯಾತ್ರೆ ಮಾಡ್ತಾ ಇದ್ದಾರೆ ದೇವರಿಗೆ ಹೋಗಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ನಮಗೆಲ್ಲ ಈ ದೇವರ ದರ್ಶನ ಮಾಡುವಂತ ಭಾಗ್ಯ ಕೊಟ್ಟಿದೆ ಅಂತೇಳಿ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಧರ್ಮ ಉಳಿಸ್ತಾ ಇದ್ದಾರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶುಭ ಆಗಲಿ ಅಂತ ಹಾರೈಸ್ತಾ ಇದ್ದಾರೆ ಇದು ಅವರು 3 ತಿಂಗಳಿಗೆ ಪಾಸ್ ಕೂಡ ಪಡ್ಕೊಳ್ತಾರೆ ಈಗಾಗಲೇ ಲೆಕ್ಕಾಚಾರ ಆಗಿದೆ ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈಗಾಗಲೇ ಅದು ಉದ್ಘಾಟನ ಕಾರ್ಯಕ್ರಮ ನಡೆದಿದೆ ಈಗ ವಿದ್ಯುತ್ ಶಕ್ತಿ ವಿಚಾರ ಅದು ಕೂಡ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ ಯಾರು ಗಾಬರಿ ಪಡೋದು ಬೇಡ ಬಹಳ ತರಾತುರಿಯಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಕೇಂದ್ರದಲ್ಲೆಲ್ಲ ನೂಕು ನುಗ್ಗಲು ಮಾಡ್ತಾ ಇದ್ದೀರಿ ದಯವಿಟ್ಟು ತಾಳ್ಮೆ ಇರಲಿ ನಿಮ್ಗೇನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಯಾಕಂದ್ರೆ ಲೆಕ್ಕಾಚಾರ ಇರಬೇಕು ಸರ್ಕಾರ ದುಡ್ಡು ಕಟ್ಟಬೇಕು ಯಾರು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅದನ್ನ ಸ್ವಲ್ಪ ತಾಳ್ಮೆಯಿಂದ ಇರಿ ಹೋಗಿ ಎಲ್ಲೋ ಗಲಾಟೆ ಮಾಡಿ ಸರ್ವರ್ಗಳೆಲ್ಲ ಬಹಳ ಇದಾಗ್ತಾ ಇದೆ ಇದನ್ನ ಗಮನದಲ್ಲಿ ಇಟ್ಕೊಂಡೆ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದೇವೆ ಯಾಕೆಂದ್ರೆ ಬಾಪು ಕೇಂದ್ರ ಪಂಚಾಯಿತಿ ಕೇಂದ್ರ ನಿಮ್ಮ ಫೋನಲ್ಲೇ ನೀವೇ ರಿಜಿಸ್ಟರ್ ಮಾಡ್ಕೊಳಕ್ಕೆ ಆಮೇಲೆ ನಮ್ಮ ಪ್ರಜಾಪ್ರತಿನಿಧಿಗಳು ಹೋಗಿ ಮನೆ ಮನೆಗೆ ಹೋಗಿ ಒಂದು ಹೆಣ್ಣುಮಗಳು ಒಬ್ಬ ಗಂಡು ಹೆಣ್ಣುಮಗಳು ಕಂಪಲ್ಸರಿ ಇರಬೇಕು ಫೋನ್ ಎತ್ಕೊಂಡೋಗಿ ಅವರಿಗೆ ಸಹಾಯ ಮಾಡುವಂತ ಯೋಜನೆಯನ್ನ ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ ನೀವೆಲ್ಲ ಕಾರ್ಯಕರ್ತರು ಪಕ್ಷ ಭೇದ ಮರಿಬೇಕು ಈ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಎಲ್ಲ ಬಡವರಿಗೆ ಯಾರು ಬೇಕು ಅವ್ರಿಗೆಲ್ಲರೂ ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಬೇಡ ಅನ್ನೋರು ಬೇಡ
यार बेकु अंतरे यार रिजिस्टर मार्कोंतरे और गल्ला कोड़ा नावी संदर्भले कोड़ बेकु ये रामलिंग रेड्डी और बैठा ना ने मेंग्सरो बस्सर ओपर वोड़ा रो दिलान तेर ते इधर और बैठा सलीम मेंग्सरो बैठा आंधी आते इधर और बैठा बेरा रो ये घर है चीफ मिनिस्टर तो नन हिंदी बस्सर वोड़ा रो तो फ्री अंत इड इधर सो बस्सर वाले लोग ये नम दिए तकरा लेने ला नहीं समझी मने नमने रुपए को तो आकोल नहीं नंदे नब्यंत्र है मने नर्सो होता ने अधिक नहीं है कि बैठा न तेरे लिए हाँ यार सारा बेको मने संसार नर्सी नहीं तो आकोल अल आउट भी दिखतो और स्वातंत्र का हक करना कांग्रेस पक्ष कोटन का हक करना कित को लेक साथ दे ला सो अधिक के रशिया के दें तेरे आपना मारे निम्म फोन रजिस्ट्रेशन यार अकाउंट के नेर दुड हे टीवी नोड़ी पापा वसा फोन खाता नंबर बैंक खाता नंबर आधार लिंक चेंज लिंक किलोरे फोन नंबर नम कार्ड लिंक अकाउंट सरी मोता आरे ना वो आगस्ट तले तुट कोड़े में कोटा तीर्वना मारी देवे, टाइम कोटे भी, सो आधे को कुड़ा ताऊ ताले में इंदा इरबे, मार बे को इगा सत्य तले, इन्ह देर मोर दिन तले आप रेडी आता है दे, ना वो अदना एनरोलमेंटो, नमः महिला मत्तु मंगल मक्कल कल्याण मंत्री, डेट फिक्स मार तेरे, प्रारंभ मार देवे, नान निम्न के लोगों प्रति बूथ को हेण्मु विद्यावंत हेण्मु जनता के सपोर्ट इबूर हेण्मू सतोष आने सपोर्ट यारू लंच नोडु ना कंप्लीट कॉल सेंटर मार्ती यार लंच कलू केस हाकदे नम कार्यकर्त यार भाग्य हाकद्रेलू केस हाकदे तुम तक लंच मुक्त राज्यवानी ना इन नम कांग्रेस पक्ष धोरणे नम वचन संकल्प एष्टु मट्टिगे माडक साध्यनो अष्टु मट्टिगे ना प्रामाणिकवागि प्रयत्न माडलेबेकु इदक्केल्ल नम कार्यकर्तरु सहकारवन्न कोडबेकु कंप्लेंट माडलिक्के टोल अल्ली एल्ल ना व्यवस्थे माड्तीवि इन बहुत प्रामाणिकवा नावे नम योजने जन तलपे अखी योजने मेले युवक बरतने ईन ना ग्यारंटी को ना कार्य रूप के तप्त करे कड़े नड़ीता है बस ओडाड़ता हेण मकल नड़ीत अन्न भाग्य को केंद्र सरकार नमगे आगले अक्की कोड़ती अंत अक्की अंद्रे नमगेन पुक्सटे अल्ल अवर हत्र अक्की इदे अवरु शेखरणे माडिद्दारे अदन्न कोड़ती हण कट्टिसिकोंडु 34 रूपायि प्लस ट्रांसपोर्टेशन दुड्डु कट्टिसिकोंडु कोड़ती अंत हेळिद्रु ईग इल्ल अंत हेळ्ता इद्दारे नम्मदु धोरणे बदलावणे आगिबिट्टिदे बेरे कडे कोड़ती निम्म कर्नाटकक्के मत्तु बेरे राज्यक्के अंत वापस विड्रा माड्कोबिट्टिद्दारे ना अदर इवत प्रतिभा नम राज्य मजी मुख्यमंत्री यद्यूरप साहेब कड़मे कोट बीजेपी लीडर बहुत व्यंग्यता यद्यूरपनवरे बोमरवरे ना कल कड़म हद्द लक्ष नम अकौंट हाक्ती इन याक हाकलू अच्छे दिन अंतर अच्छे दिन याक तरह नम युवक याक इन उद्योग को ना आदाय डबल अंतर्री
ರೈತರಿಗೆ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ ಯಾಕೆ ಮಾಡಲಿಲ್ಲ ಇದು ಮೊದಲು ನೀವು ಉತ್ತರ ಕೊಟ್ಟುಬಿಟ್ಟು ನಿಮ್ಮ ಸರ್ಕಾರದ ವಿರುದ್ಧ ನೀವು ಮೊದಲು ದರ್ಣಿ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ನಿಮಗೆ ನಾನು ಮಾತಾಡ್ತೀನಿ ಅದು ಬಿಟ್ಬಿಟ್ಟು ಏನ್ ಕಟ್ಟಿಲ್ಲ ಅವರ ಒಂದು ಭಾಷ್ಟ ಇಡಿರಪ್ಪನವರ ಭಾಷ್ಟ ಎಲ್ಲ ಅಜ್ಜರ ಅಶೋಕ ಓ ಚಕ್ರವರ್ತಿ ಅಶೋಕ ಸಾಹೇಬರು ಅವರು ಬಂದಿರು ನಮ್ಮೂರು ಬಂದಿದ್ರು ಸಾಮ್ರಾಟ್ ಅವರು ಭಾಷ್ಟ ಮಾಡ್ಲಿ ಭಾಷ್ಟ ನೀವು ವಿರೋಧ ಪಾರ್ಟಿಯವರು ನೀವು ಭಾಷ್ಟ ಮಾಡಬೇಡಿ ಅಂತ ನಾನು ಹೇಳುವುದಿಲ್ಲ ಟೀಕೆ ಮಾಡಬೇಡಿ ಅಂತ ಹೇಳುವುದಿಲ್ಲ ಟೀಕೆ ಮಾಡಿ ನಮ್ಮನ್ನ ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಮ್ಮನ್ನ ತಿದ್ದಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಟೀಕೆ ಮಾಡಬೇಡಿ ಅಂತ ಹೇಳುದಿಲ್ಲ ನೀವು ನೀವು ಪ್ರತಿಭಟನೆ ಮಾಡ್ತಾ ಇರೋರು ಫಸ್ಟ್ ನಿಮ್ಮ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಅಚ್ಚೇ ದಿನ ಕೊಡ್ಲಿಲ್ಲ ಅದಕ್ಕೆ ನಾವು ವಿರೋಧ ಪಾರ್ಟಿಯಲ್ಲಿ ಕೂತಿದ್ದೀವಿ ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧ ನಿಮ್ಮ ನಡ್ಡಾ ವಿರುದ್ಧ ನಿಮ್ಮ ಪ್ರಧಾನಮಂತ್ರಿ ವಿರುದ್ಧ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೇನೆ ಇವತ್ತು ನಾವು ಇಲ್ಲಿ ಕೂತಿರೋದು ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದಿಲ್ಲ ಹಸು ಮುಕ್ತ ರಾಜ್ಯವನ್ನು ಮಾಡಬೇಕು ಅಂತ ಹೇಳಿ ಕೂತಿದ್ದೇವೆ ಸೊ ಇವತ್ತು ಎಲ್ಲರೂ ಕೂಡ ಬಡವರಿಗೆ 10 ಕೆಜಿ ನೀವು ಕೇಂದ್ರ ಸರ್ಕಾರ ಸಾಗರ ಕೊಡಲಿಲ್ಲ ಅಂದ್ರೂ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಖರೀದಿ ಮಾಡಿ ಈಗಾಗಲೇ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಅಧಿಕಾರಿಗಳೆಲ್ಲ ಸಂಪರ್ಕದಲ್ಲಿದ್ದಾರೆ 5 ಕೆಜಿ ಕೊಡೋಷ್ಟು ಅಕ್ಕಿ ಇವತ್ತು ಮತ್ತಿದೆ ಇನ್ನು 5 ಕೆಜಿಗೆ ಬೇಕು ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಕೆಲವರೆಲ್ಲ ನಮ್ಮ ಪತ್ರ ಬರೀತಾ ಇದ್ದಾರೆ ನಮ್ಗೆ 1 ಕೆಜಿ ರಾಗಿ ಕೊಡಿ ನಮಗೆ ಜೋಳ ಕೊಡಿ ನಮಗೆ ಗೋಧಿ ಕೊಡಿ ಅಕ್ಕಿ ಬೇಕಾದ್ರೆ ಕಡಿಮೆ ಕೊಡಿ ಅಂತ ಬರೀತಾ ಇದ್ದಾರೆ ಅದು ನಾವೀಗ ನೋಡ್ತೀವಿ ಪರಿಸ್ಥಿತಿ ನಮ್ಮ ಶಾಸಕರುಗಳು ನಮ್ಮ ಜನ ರೇಷನ್ ಕಾರ್ಡ್ ಹೋದವರೆಲ್ಲ ಕೂಡ ಬರ್ಕೊಡ್ತಾ ಇದ್ದಾರೆ ಅವರತ್ರ ಮಾಹಿತಿ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ನಮಗೆ ನಮ್ದು 10 ಕೆಜಿ ನಾವು ಆಹಾರ ಧಾನ್ಯ ಅಕ್ಕಿ ಕೊಡೋದು ನಮ್ಮ ಸಂಕಲ್ಪ ಮಿಕ್ಕಿದ ವಿಚಾರ ನಾವು ಚರ್ಚೆ ಮಾಡ್ತೇವೆ ಆ ಅಕ್ಕಿ ಕೊಡಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ಮಾತು ನಾವು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬಾರದು ಅಂತೇಳಿ ಜನರು ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದೆ ಅಂತ ಇವತ್ತು ನಮಗೆ ಅಕ್ಕಿನ ಕೊಡ್ತಾ ಇಲ್ಲ ಆ ಆಕ್ರೋಶ ನಮ್ಮ ಮೇಲಲ್ಲ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಇಡೀ ರಾಜ್ಯದ ಜನತೆ ಸಜ್ಜಾಗಿದ್ದಾರೆ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾ ಇದೆ ಇವತ್ತು ನಿಮ್ಗೆ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ ನಿಮ್ಗೆ ಎಷ್ಟು ಓಟ್ ಕೊಟ್ಟರು ನೀವು ಯಾಕೆ ಎಲೆಕ್ಷನ್ ಮಾಡಲಿಲ್ಲ ಕಾರ್ಪೊರೇಷನ್ ನಾವು ಮಾಡ್ತೇವೆ ಕಾರ್ಪೊರೇಷನ್ ಎಲೆಕ್ಷನ್ ನಾವು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡ್ತೇವೆ ನಮ್ಮ ಆಹಾರ ಭದ್ರತೆ ಕಾಯ್ದೆ ನಮ್ಮ ಎಲ್ಲ ಕಾನೂನುಗಳನ್ನು ಏನಿದೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ ಜನರಿಗೆ ಅಧಿಕಾರವನ್ನ ಕೊಡುವಂತ ಕೆಲಸ ನಾವು ಮಾಡ್ತೇವೆ ತಾವು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬಡವರಿಗೆ ನ್ಯಾಯ ಒದಗಿಸ್ಕೊಡ್ತೇವೆ ತಾವೆಲ್ಲ ಸೇರಿ ಇವತ್ತು ತಾವೆಲ್ಲ ದೊಡ್ಡ ಮನಸ್ಸಲ್ಲಿ ಮಳೆ ಇದ್ರು ಕೂಡ ಮುಖ್ಯಮಂತ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು ಇಲ್ಲ ನೀವು ಬರಬೇಡಿ ಅಂದ್ರೆ ನೀವು ಬರೋದು ಬೇಡ ಇದು ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ನಾವುಗಳು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ನಾಮಿನೇಷನ್ ಫೈಲ್ ಮಾಡೋದು ಬೇರೆ ಇದೆ ಜಗದೀಶ್ ಶೆಟ್ಟರ್ ಅವರು ಎಂಎಸ್ಸಿ ಕೊಟ್ಟಿದ್ವಿ ಗೊತ್ತಲ್ಲ ಜಗದೀಶ್ ಶೆಟ್ಟರ್ ಅವ್ರಿಗೆ ಎಂಎಸ್ಸಿ ಕೊಟ್ಟಿದ್ವಿ ಬೋಸರಾಜ್ ಕೊಟ್ಟಿದ್ವಿ ಇನ್ನೊಬ್ಬ ನಮ್ಮ ಪಾಪ ಅವರಿಗೆ ಬರೀ 1 ವರ್ಷ ಕೊಟ್ಟಿದ್ದು ಎಂಎಸ್ಸಿ ನಮ್ಮ ಮೀನುಗಾರರು ಅವರೇ ಕೊಟ್ಟಿದ್ದು ಈಗ ಯೂತ್ ಕಾಂಗ್ರೆಸ್ ಟೀಮ್ ನಲ್ಪಟ್ ಟೀಮ್ ಕೂಡ ಈಗ ಬಂದಿದೆ ಬಾವುಟ ಹೇಳ್ಕೊಂಡು ಸೊ ಇವತ್ತು ನಾವೆಲ್ಲ ಸೇರಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಹಾಯ ಮಾಡುವಂತ ಕೆಲಸ ಮಾಡ್ತೀವಿ ಮುಂದಕ್ಕೇನು ಗಾಬರಿ ಮಾಡ ಕೆಲವರಿಗೆಲ್ಲ ಮಾತು ಕೊಟ್ಟಿದ್ದು ಎಲೆಕ್ಷನ್ ಟೈಮಲ್ಲಿ ನುಡಿದಂತೆ ನಡೆಯಬೇಕು ರಾಜಕೀಯವಾಗಿ ಆ ಕೆಲಸ ಎಲ್ಲ ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ ಸೊ ಇವತ್ತು ಆಹಾರ ಭದ್ರತೆ ಯಾರು ಕೂಡ ಅನ್ನಕ್ಕೋಸ್ಕರ ಊಟಕ್ಕೋಸ್ಕರ ಹಸ್ಕೊಂಡಿರಬಾರದು
ಇದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ ನೀವು ನಾವೆಲ್ಲ ಸೇರಿ ಇದನ್ನ ಮನಮನೆಗೂ ತಿಳಿಸಬೇಕು ಮನಮನೆ ತಿಳಿಸಿ ಇವತ್ತು ಇಷ್ಟು ಮಳೆ ಇದ್ರೂ ಕೂಡ ತಾವೆಲ್ಲ ಕಾರ್ಯಕರ್ತರು ನಾಯಕರುಗಳೆಲ್ಲ ಬಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದು ಇತಿಹಾಸ ಪುಟಕ್ಕೆ ರಾಜ್ಯದ ಬಡವರ ಪರವಾಗಿ ಅನ್ನಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ತಾವೆಲ್ಲ ಇಲ್ಲಿ ಸೇರಿದಿರಿ ಇಡೀ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದಿರಿ ಮುಂದಕ್ಕೆ ನಾನು ಇವತ್ತು ನಾನು ನಮ್ಮ ಶಾಸಕರು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸುತ್ತೇನೆ ಅನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ದಿನಾಂಕ ನಿಗದಿ ಮಾಡ್ತೇನೆ ನೀವು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ನೀವು ಮಾಡಬೇಕಾಗುತ್ತದೆ ನೀವು ಹೋರಾಟ ಮಾಡಬೇಕಾಗುತ್ತದೆ ಇದು ಬೆಂಗಳೂರಿನಿಂದ ಪ್ರತಿ ಹಳ್ಳಿ ಜನರಿಗೂ ಕೇಂದ್ರ ಸರ್ಕಾರದ ಧೋರಣೆ ಅವರ ಗಮನವನ್ನ ಸೆಳೆಯಬೇಕಾದ ನಮ್ಮ ಕರ್ತವ್ಯ ಆ ಕೆಲಸವನ್ನ ನಾವು ನೀವೆಲ್ಲ ಸೇರೋಣ ಮಳೆ ಇದ್ರು ಚಳಿ ಇದ್ರು ಮೆಂದ್ರು ಬೆಂದ್ರು ಹೆಣ್ಣುಮಕ್ಕಳು ಪಾಪ ಎಲ್ಲ ಹೆಣ್ಣುಮಕ್ಕಳೆಲ್ಲ ರೆಡಿ ಆಗಿ ಬಂದವರೆಲ್ಲ ಮಳೆ ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಆ ಮಹಿಳಾ ಕಾಂಗ್ರೆಸ್ ಎಲ್ಲ ಹೊಂಟೋಯ್ತು ಎಲ್ಲ ಬಟ್ಟೆ ಎಲ್ಲ ನೆಂದೋಯ್ತು ಆ ನೋಡಿ ಅವನು ಸರಿ ಮಾಡ್ತಾವನೆ ಮೇಕಪ್ ಎಲ್ಲ ಹೊಂಟೋಯ್ತು ಅಂತ ಇನ್ನ ಹೆಂಗಸರಿಗಿನ್ನ ಈ ಗಂಡಸುಗಳ ಮೇಕಪ್ ಜಾಸ್ತಿ ಹಾಕೋತಾವೀಗ ಇವ್ರದ ಮೇಕಪ್ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಇವ್ರದ ಕಪ್ಪು ಕಲರ್ದೆಲ್ಲ ಹಾಕೊಳ್ಳೋದು ಡೈಗಿ ಎಲ್ಲ ಹಾಕೊಂಡು ಎಲ್ಲ ಮಾಡ್ಕೋತಾವ್ರೆ ಸಲೀಮು ಹಾಕೋಬಿಟ್ಟವ್ ಡೈ ಇಲ್ವಾ ಎಲ್ಲ ರಾಮಲಿಂಗ ರೆಡ್ಡಿ ಏನಿಲ್ಲ ರಾಮಲಿಂಗ ರೆಡ್ಡಿ ಇಲ್ಲ ಅವರೆಲ್ಲ ಕರೆಕ್ಟ್ ಆಗಿದ್ದಾರೆ ಸೊ ಆದ್ರಿಂದ ನಮಗೆ ಚಳಿ ಇಲ್ಲ ಮಳೆ ಇಲ್ಲ ಯಾವುದೂ ಇಲ್ಲ ನಮ್ದೇನಿದ್ರು ಹೋರಾಟ ಧಿಕ್ಕಾರ 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 ಬಡವರ ಹೊಟ್ಟೆ ಉಡಿತಾರಂತ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ